ದೇಶಪ್ರೇಮಿ ಭಗತ್ ಸಿಂಗ್ ಅವರ ಜನ್ಮ ದಿನಾಚರಣೆ ಮಂಡ್ಯದಲ್ಲಿ ವಿಶೇಷವಾಗಿ ಜೈ ಕರ್ನಾಟಕ ಸಂಘಟನೆಯಿಂದ ಯುವಗಣ ಮತ್ತು ಸಂಘಟಿತರು ವಿಶೇಷವಾಗಿ ಭಗತ್ ಸಿಂಗ್ ಅವರ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾರೆ. ಒಂದು ವಿಶೇಷವಾದನ್ನು ನಾವು ನಿಮಗೆ ತೋರಿಸ್ತಾ ಅವ್ರ ಹತ್ರ ಮಾತಾಡ್ಸೋಣ. ನಮಸ್ಕಾರ. ಇವತ್ತು ಏನು ಧೀಮಂತ ಕೆಚ್ಚೆದೆಯ ಹೋರಾಟಗಾರರಾದಂಥ ಭಗತ್ ಸಿಂಗ್ನ ನೆನೆಸ್ಕೊಳ್ಳೋಂಥ ಕೆಲಸ ಮಾಡ್ತಾ ಇದ್ದೀವೋ. ತಂದೆ ಕಿಸಾನ್ ಸಿಂಗ್ ಭಗತ್ ಅವರು ಹಾಗೂ ವಿದ್ಯಾವತಿಯವರು ತಾಯಿಯಾದಂಥ ಒಂದು ಬಾಂಗಾ ಅನ್ನೋ ಒಂದು ಊರಲ್ಲಿ ಹುಡ್ದಂಥ ಇವರು ಇಡೀ ದೇಶಕ್ಕೋಸ್ಕರ ಪ್ರಾಣವನ್ನೇ ತೆತ್ತಂಥವರು. ಇಂಥ ಮಹಾನ್ ವ್ಯಕ್ತಿಗಳನ್ನ ನಾವು ನೆನೆಸ್ಕೊಳ್ಬೇಕಾಗಿರೋದು ನಮ್ಮ ಹೋರಾಟಗಾರರ ಕರ್ತವ್ಯ ಆಗಿರುತ್ತೆ. ಯಾಕೆಂದರೆ ನಾವು ಸಣ್ಣ ಹೋರಾಟಗಾರರಾಗಿ ಇವತ್ತು ಬೆಳೀತಾ ಇದ್ದೀವಿ. ಎಲ್ಲ ಇವತ್ತಿನ ಯುವಕರು ಯಾವುದೇ ಒಂದು ರೈತ ಚಳುವಳಿ ಬರಲಿ, ಯಾವುದೇ ಒಂದು ಚಳುವಳಿ ಆಗಿರಲಿ, ಆ ಚಳುವಳಿ ಸಕ್ರಿಯವಾಗಿ ಭಾಗವಹಿಸಿ ಇಂಥ ಮಹಾನ್ ವ್ಯಕ್ತಿಗಳ ಆತ್ಮಕ್ಕೆ ಶಾಂತಿಯನ್ನು ಕೂಡ ತೋರಬೇಕಾಗುತ್ತೆ. ಯಾಕೆ ಅಂದರೆ ಇವತ್ತು ಯಾವುದೇ ಒಬ್ಬ ಹೋರಾಟಗಾರ ನನ್ನ ರಾಷ್ಟ್ರ, ನನ್ನ ದೇಶ ಪ್ರೇಮ, ನನ್ನ ಧರ್ಮ ಅನ್ನೋದನ್ನು ಯಾವತ್ತೂ ಬಿಟ್ಕೊಡಬಾರ್ದು. ಯಾಕೆಂದರೆ ಹೋರಾಟಗಾರರಲ್ಲಿ ಆ ಕೆಚ್ಚದೇ ಇರಬೇಕು. ಇವತ್ತು ಎಂಥ ವ್ಯಕ್ತಿಗಳು ಕೂಡ ನಾವಿವತ್ತು ಪ್ರತಿಯೊಬ್ಬರನ್ನು ಹೋರಾಟ ಮಾಡಿದಂಥ ರೈತರನ್ನ ಇರ್ಬೋದು ಮತ್ತು ಯೋಧರನ್ನ ಇರ್ಬೋದು ಅಥವಾ ಇಂಥ ಮಹಾನ್ ವ್ಯಕ್ತಿಗಳನ್ನ ಇರ್ಬೋದು ನೆನೆಸ್ಕೊಳ್ತಾ ಇದ್ದೀವಿ. ಒಂದು ಒಳ್ಳೆಯ ಬೆಳವಣಿಗೆ. ಆದರೆ ಪ್ರತಿಯೊಬ್ಬರು ಯಾವುದೇ ಒಬ್ಬ ಪೊಲೀಸ್ ಇಲಾಖೆಯಲ್ಲಿರ್ಬೋದು ಅಥವಾ ಯಾವುದೇ ಅಧಿಕಾರಿಗಳಿರ್ಬೋದು ನಿಷ್ಠಾವಂತರನ್ನ ನೆನೆಸ್ಕೊಳ್ಳೋ ಅಂಥ ಕೆಲಸನ ಹೋರಾಟಗಾರರು ಮಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಒಂದು ಭಗತ್ ಸಿಂಗ್ರನ್ನ ನೆನೆಸ್ಕೊಳ್ಳೋ ಅಂಥ ಕಾರ್ಯಕ್ರಮನ ರೂಪುರೇಷೆಗಳನ್ನ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬರೋ ಇದೇ ಮೂರನೇ ತಾರೀಕು ನಮ್ಮ ಸ್ನೇಹಿತರಾದಂಥ ನಟರಾಜ್ ಅವರು ಜೀವಾಧಾರ ಟ್ರಸ್ಟ್ ವತಿಯಿಂದ ಇದೇ ಗಾಂಧಿ ಭವನದಲ್ಲಿ ಮೂರನೇ ತಾರೀಕು ಭಗತ್ ಸಿಂಗ್ ಹುಟ್ಟಿದ ಅಂಗವಾಗಿ ಒಂದು ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ. ಅವರು ಕೂಡ ಪ್ರತಿ ವರ್ಷವೂ ಕೂಡ ಇದನ್ನು ಆಯೋಜನೆ ಮಾಡ್ತಾಯಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಭಗತ್ ಸಿಂಗ್ ಅವರ ನೆನಪಿನ ಕಾಣಿಕೆಯಾಗಿ ನಾವು ಏನೂ ಕೊಡೋಕ್ಕೆ ಸಾಧ್ಯ ಇಲ್ಲದ ಕಾರಣ ಒಂದು ರಕ್ತನಾದರೂ ಕೊಟ್ಟು ಒಂದಷ್ಟು ಜನ ಜೀವನ ಉಳಿಸೋಕ್ಕೆ ಪ್ರಯತ್ನ ಮಾಡೋಣ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು.